ಚಿರನಿದ್ರೆಗೆ ಜಾರಿದ ಹಿರಿಯ ಚೇತನ ಸ್ವಾತಂತ್ರ್ಯ ಸೇನಾನಿ ಎಚ್ಎಸ್ ದೊರೆಸ್ವಾಮಿ ಇನ್ನಿಲ್ಲ. ತಮ್ಮ ಬದುಕಿನುದ್ದಕ್ಕೂ ನ್ಯಾಯಪರವಾದ ಮತ್ತು ಜನಪರವಾದ ಹೋರಾಟವನ್ನೇ ಉಸಿರಾಗಿಸಿಕೊಂಡಿದ್ದ ಶತಾಯುಷಿ ಎಚ್ಎಸ್ ದೊರೆಸ್ವಾಮಿಯವರು ಬುದ್ಧ ಪೌರ್ಣಿಮೆಯ ಶುಭ ದಿನದಂದು ತಮ್ಮ ಇಹಲೋಕದ ವ್ಯಾಪಾರವನ್ನು ತ್ಯಜಿಸಿದ್ದಾರೆ. ಜೀವನವಿಡೀ ಅವಿರತವಾಗಿ ಹೋರಾಡಿ ಬಳಲಿತೋ ಎಂಬಂತೆ ಮಾಗಿದ ಆ ಜೀವ ಇಂದು ಚಿರನಿದ್ರೆಗೆ ಜಾರಿತು. ಅವರ ಪೂರ್ಣ ಹೆಸರು ಹಾರೋಹಳ್ಳಿ ಶ್ರೀನಿವಾಸಯ್ಯ ದೊರೆಸ್ವಾಮಿ. ಅವರಿಗೆ 104 ವರ್ಷ ವಯಸ್ಸಾಗಿತ್ತು. ರಾಮನಗರ ಜಿಲ್ಲೆಯ ಕನಕಪುರ ಬಳಿಯ ಹಾರೋಹಳ್ಳಿ ಇವರ ಹುಟ್ಟೂರು. 1918 ಏಪ್ರಿಲ್ 10 ಜನಿಸಿದ ದೊರೆಸ್ವಾಮಿಯವರು ಒಬ್ಬ ಅಪ್ಪಟ ಹೋರಾಟಗಾರರಾಗಿದ್ದರು. ಅವರನ್ನು ಕಳೆದುಕೊಂಡ ಕರ್ನಾಟಕ ಅಕ್ಷರಶಃ ಬಡವಾಗಿದೆ. ನಂದಿ ಬೆಟ್ಟದಲ್ಲಿ ಗಾಂಧೀಜಿಯವರ ಭಾಷಣ ಕೇಳಿ ಅದರಿಂದ ಸ್ಫೂರ್ತಿ ಪಡೆದ ವಿದ್ಯಾರ್ಥಿ ದೊರೆಸ್ವಾಮಿ ಆಗಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ಸೆರೆವಾಸವನ್ನು ಅನುಭವಿಸಿದ್ದರು. 1975 ಕಾಂಗ್ರೆಸ್ನಲ್ಲಿಯೇ ಇದ್ದರು. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಘೋಷಿಸಿದಾಗ ಅದನ್ನು ವಿರೋಧಿಸಿ ಹೋರಾಟಕ್ಕಿಳಿದು ಜೈಲು ಸೇರಿದರು. ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ದೊರೆಸ್ವಾಮಿಯವರ ನಿಧನದಿಂದಾಗಿ ಇತಿಹಾಸ ಎಂದೂ ಮರೆಯದ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಲಕ್ಷಾಂತರ ಜನರ ತ್ಯಾಗ ಬಲಿದಾನಗಳನ್ನು ಕಣ್ಣಾರೆ ಕಂಡಿದ್ದ ಹೋರಾಟಗಾರರ ಸಾಲಿನ ಕೊನೆಯ ಕೊಂಡಿಯು ಕಳಚಿ ಬಿದ್ದಂತಾಗಿದೆ. ದೊರೆಸ್ವಾಮಿಯವರು ಇತ್ತೀಚೆಗಷ್ಟೇ ಕೊರೋನಾದಿಂದ ಚೇತರಿಸಿಕೊಂಡಿದ್ದರು. ಆದರೆ ವಿಧಿ ಅವರನ್ನು ಬಿಡಲಿಲ್ಲ. ಇಂದು ಮಧ್ಯಾಹ್ನ 1:30 ವೇಳೆಗೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಅವರಿಗೆ 103 ವರ್ಷ ತುಂಬಿದ ನಂತರವೂ ಕಳೆದ ಮಾರ್ಚ್-ಏಪ್ರಿಲ್ನಲ್ಲಿ ನಡೆದ ಸಾರಿಗೆ ನೌಕರರ ಹೋರಾಟದಲ್ಲಿ ಪಾಲ್ಗೊಂಡು ಅವರಿಗೆ ನೈತಿಕ ಸ್ಥೈರ್ಯ ತುಂಬಿದರು. ಅವರ ಇಡೀ ಜೀವನವೇ ಹೋರಾಟಕ್ಕೆ ಮೀಸಲಾಗಿತ್ತು. ದೊರೆಸ್ವಾಮಿಯವರು ಕ್ವಿಟ್ ಇಂಡಿಯಾ ಚಳವಳಿಯಿಂದ ಮೊದಲುಗೊಂಡು ಕರ್ನಾಟಕ ಏಕೀಕರಣವೂ ಸೇರಿದಂತೆ ಅನೇಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದರು. ಗಾಂಧೀಜಿಯವರ ಮೈ ಅರ್ಲಿ ಲೈಫ್ ಕೃತಿ ಅವರ ಮೇಲೆ ಗಾಢವಾದ ಪರಿಣಾಮ ಬೀರಿತು. ಒಬ್ಬ ಪತ್ರಕರ್ತನಾಗಿ ಉಪನ್ಯಾಸಕನಾಗಿ ತಮ್ಮದೇ ಛಾಪು ಮೂಡಿಸಿದರು. ಅವರ ಪ್ರತಿ ಹೋರಾಟವೂ ವಿಷಯಾಧಾರಿತ ಮೌಲ್ಯಾಧಾರಿತ ಆಗಿರುತ್ತಿದ್ದವು. ನಿರ್ಭೀತ ನಡೆ, ನಿಷ್ಠುರವಾದಿತನಗಳು ಅವರ ಹುಟ್ಟುಗುಣ. ನ್ಯಾಯದ ಹಾದಿಯಲ್ಲಿ ಯಾರಿಗೂ ಯಾವುದಕ್ಕೂ ಎಂದೂ ಹೆದರಿ ತಲೆಬಾಗಿದವರಲ್ಲ. ಅಪ್ಪಟ ಗಾಂಧಿವಾದಿ, ಸತ್ಯ ಅಹಿಂಸೆಗಳು ಅವರ ಸಂಗಾತಿಗಳಾಗಿದ್ದವು. ಅವರು ಪುತ್ರ ಪುತ್ರಿ ಮೊಮ್ಮಕ್ಕಳು ಮತ್ತು ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಅವರ ಈ ಅಗಲಿಕೆಯನ್ನು ಕನ್ನಡಿಗರು ಅರಗಿಸಿಕೊಳ್ಳುವುದು ಕಷ್ಟ. ಈ ದುಃಖವನ್ನು ಭರಿಸುವ ಶಕ್ತಿ ಅವರ ಕುಟುಂಬ ಬಂಧು ಬಳಗ ಮತ್ತು ಅಭಿಮಾನಿಗಳಿಗೆ ಭಗವಂತ ಕರುಣಿಸಲಿ. ಅವರ ಆತ್ಮಕ್ಕೆ ಶಾಂತಿ ದೊರೆಯಲಿ ಎಂದು ಸಂಪೂರ್ಣವಾಣಿ ನ್ಯೂಸ್ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತದೆ. ದೊರೆಸ್ವಾಮಿಯವರ ನಿಧನಕ್ಕೆ ನಾಡಿನಾದ್ಯಂತ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಸಂಪುಟ ಸಹೋದ್ಯೋಗಿಗಳು, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಜೆಡಿಎಸ್ ಹಿರಿಯ ನಾಯಕ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಹಿರಿಯ ಕಲಾವಿದ ಮುಖ್ಯಮಂತ್ರಿ ಚಂದ್ರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಟಿಎಸ್ ನಾಗಾಭರಣ, ರೈತ ನಾಯಕ ಕೋಡಿಹಳ್ಳಿ ಚಂದ್ರಶೇಖರ್ ಮುಂತಾದವರು ದೊರೆಸ್ವಾಮಿ ಅವರನ್ನು ನೆನೆದು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ದೊರೆಸ್ವಾಮಿಯವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಲಿಲ್ಲ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚಾಮರಾಜಪೇಟೆ ಚಿತಾಗಾರದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಿತು ಎಂದು ಅವರ ಕುಟುಂಬದ ಮೂಲಗಳು ತಿಳಿಸಿವೆ. ಕಾರ್ಯಕಾರಿ ಸಂಪಾದಕರು ಚಿಕ್ಕರುಸು ಹುಲ್ಲೂರು, ನಾನು ಅಕ್ಷತಾ ಭಟ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ, ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ.